ಎಲ್ರಿಗೂ ನಮಸ್ಕಾರ. ಸಂತ ಅನ್ನಮ್ಮ ವಿದ್ಯಾಸಂಸ್ಥೆಗಳು ಕೊಡಗು ವಿರಾಜಪೇಟೆ, ಇಲ್ಲಿ ಸುಮಾರು 3,000 ವಿದ್ಯಾರ್ಥಿಗಳು ಈ ಸಂಸ್ಥೆಯಲ್ಲಿ ಓದ್ತಾ ಇದ್ದಾರೆ. ಜನವರಿ ತಿಂಗಳಿನಲ್ಲಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಕಾರ್ಯಕ್ರಮಕ್ಕಾಗಿ ಅವರು ನಮ್ಮ ವಿದ್ಯಾಸಂಸ್ಥೆಯ ಮೈದಾನಕ್ಕೆ ಅವರು ಬರುವಾಗ ಈ ಒಂದು ರಸ್ತೆಯನ್ನು ವಿದ್ಯಾಸಂಸ್ಥೆಯ ಮೈದಾನಕ್ಕೆ ಹೋಗುವಂಥ ಈ ರಸ್ತೆಗೆ ಮಣ್ಣನ್ನು ಹಾಕಿ ಹೈಟ್ ಎತ್ತರವನ್ನು ಮಾಡಿದರು. ಆ ಕಾರ್ಯಕ್ರಮ ಮುಗಿದ ಮೇಲೆ ನಾವು ನಮ್ಮ ಮಾನ್ಯ ಶಾಸಕರಲ್ಲಿ ಮನವಿ ಮಾಡಿಕೊಂಡ್ವಿ, ದಯಮಾಡಿ ಈ ಒಂದು ದಾರಿಗೆ, ಮೈದಾನಕ್ಕೆ ಹೋಗುವಂಥ ಈ ಒಂದು ದಾರಿಗೆ ತಾರಿಂಗ್ ಮತ್ತು ಸೋಲಿಂಗ್ ಮತ್ತು ತಾರಿಂಗನ್ನು ಹಾಕಿಕೊಡಿ ಅಂತ ನಾವು ಮನವಿ ಮಾಡಿ ಒಂದು ಪತ್ರವನ್ನು ಕೊಟ್ಟಿದ್ವಿ. ಆ ಮನವಿಗೆ ಅವರು ಸ್ಪಂದಿಸಿ, ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿ ನಮಗೆ ತಾರಿಂಗ್ ಮತ್ತು ಸೋಲಿಂಗನ್ನು ಅವರು ಮಾಡಿಕೊಟ್ಟಿದ್ದಾರೆ. ಅದಕ್ಕಾಗಿ ನಾವು ವಿದ್ಯಾಸಂಸ್ಥೆ ಪರವಾಗಿ ಹಾಗೂ ಎಲ್ಲ ಈ ಒಂದು ದಾರಿ ನಮ್ಮ ದೇವಾಲಯಕ್ಕೂ ಕೂಡ ಹೋಗ್ತದೆ, ಅದರಿಂದ ಎಲ್ಲ ಕ್ರೈಸ್ತ ಜನತೆಯ ಪರವಾಗಿ ನಮ್ಮ ಮಾನ್ಯ ಜನಪ್ರಿಯ ಶಾಸಕರಿಗೆ ನಾವು ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೇವೆ. ಇಂದು ಈ ಸಮಯದಲ್ಲಿ ಅವರು ಈ ಒಂದು ರಸ್ತೆಯನ್ನು ಉದ್ಘಾಟನೆ ಮಾಡಲಿಕ್ಕೆ ಅವ್ರು ಬರ್ತಾ ಇದ್ದಾರೆ. ಅವರಿಗೆ ರಸ್ತೆಯನ್ನು ಉದ್ಘಾಟನೆ ಮಾಡಿ ಅವರು ಸಾರ್ವಜನಿಕರ ಸೇವೆಗೆ ಅದನ್ನು ಲೋಕಾರ್ಪಣೆ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಮತ್ತೊಂದು ಆವೃತ್ತಿ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೇವೆ. ಹಾಗೂ ಈ ಕೆಲಸಕ್ಕೆ ಕಾರಣರಾದಂತಹ ಶ್ರೀಯುತ ಪಟ್ಟಣ ರಂಜಿಯವರು ಹಾಗೂ ನಮ್ಮ ಶ್ರೀಮಾನ್ ಜೋಕಿಮ್ ರಾಡ್ರಿಗಸ್ ಅವರು, ಅವರಿಗೂ ಕೂಡ ನಾವು ಧನ್ಯವಾದಗಳನ್ನು ಸಲ್ಲಿಸ್ತೇವೆ. ಥ್ಯಾಂಕ್ ಯು. ಇಲ್ಲಿಗೆ ಬರ್ತಾರಲ್ಲ ಅದೇ ಹೇಳಿದ್ರು ಮತ್ತಿನಲ್ಲಿ ಸರಿ ಸರಿ ಇನ್ನು ಸ್ವಲ್ಪ ಹಿಂದೆ ಬನ್ನಿ. ಈ ರಸ್ತೆಯನ್ನು ಈ ಸಮಯದಲ್ಲಿ ಕರ್ನಾಟಕ ಸರ್ಕಾರವನ್ನು ಹಾಗೂ ನಮ್ಮ ಪ್ರೀತಿ ಎಂದಲ್ಲಿ ಸ್ಪಂದಿಸುತ್ತ ಧನ್ಯವಾದಗಳು ಸಲ್ಲಿಸುತ್ತ ಅವರೆಲ್ಲರನ್ನು ಆಶೀರ್ವದಿಸಿ ಆರಿಸಬೇಕೆಂದು ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಸುತನ ಸುತನ ಪವಿತ್ರ ನಾಮದಲ್ಲಿ ನಮ್ಮ ವಿರಾಜಪೇಟೆಯ ಇತಿಹಾಸ ಸೃಷ್ಟಿಸಿರುವಂಥ ಸಂತ ನಮ್ಮ ದೇವಾಲಯದ ನಮ್ಮ ರಸ್ತೆ ಉದ್ಘಾಟನೆಗೆ ಆಗಮಿಸಿರುವಂಥ ನಮ್ಮ ನೆಚ್ಚಿನ ಶಾಸಕರು, ಜನಪ್ರಿಯ ಶಾಸಕರಾದಂಥ ಬೊನ್ನಣ್ಣನವರು ಆಗಮಿಸಿದ್ದಾರೆ. ಅವರಿಗೆ ಸ್ವಾಗತವನ್ನು ಕೋರ್ತಾ ಮತ್ತು ಈ ಸಭೆಗೆ ನಮ್ಮ ಧರ್ಮ ಗುರುಗಳು ಆಗಮಿಸಿದ್ದಾರೆ, ಅವರಿಗೂ ಸ್ವಾಗತವನ್ನು ಕೋರ್ತಾ ನಮ್ಮ ಪಟ್ಟಣ ಪಂಚಾಯತಿಯ ಸದಸ್ಯರು ಮತ್ತು ಕಾಂಗ್ರೆಸ್ನ ಎಲ್ಲ ಮುಖಂಡರುಗಳಿಗೂ ಮತ್ತು ಇಲ್ಲಿ ನೆರೆದಿರುವಂಥ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳಿಗೂ, ಲೆಕ್ಚರರ್ಸ್ಗಳಿಗೂ, ನಮ್ಮ ಸ್ಟಾಫ್ನವರಿಗೂ ಎಲ್ಲರಿಗೂ ಸ್ವಾಗತವನ್ನು ಕೋರ್ತಾ ನಾವು ಈ ರಸ್ತೆ ಪತ್ರಕರ್ತರಿಗೂ ಮತ್ತು ಪೊಲೀಸ್ ಸಿಬ್ಬಂದಿಯವರಿಗೂ ಮತ್ತು ಇಲ್ಲಿ ನೆರೆದಿರುವಂಥ ಎಲ್ಲರಿಗೂ ಸ್ವಾಗತ, ಒಂದೇ ಮಾತಿನಲ್ಲಿ ಸ್ವಾಗತವನ್ನು ಕೋರ್ತಾ ಈ ರಸ್ತೆ ಉದ್ಘಾಟನೆಗೆ ಮುಖ್ಯಮಂತ್ರಿಯವರು ಬಂದಾಗ ಈ ರಸ್ತೆ ತುಂಬ ಧೂಳಾಗಿತ್ತು, ಆಗ ನಮಗೆ ಒಳ್ಳೆಯ ರಸ್ತೆ ಕೊಡ್ತೀನಿ ಅಂತೇಳಿ ಮಾತು ಕೊಟ್ಟಿದ್ದರು. ಅದೇ ಥರ ಉತ್ತಮವಾದ ರಸ್ತೆಯನ್ನು ಕೊಟ್ಟಿದ್ದಾರೆ, ಅವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ ಮತ್ತು ಈ ರಸ್ತೆಯನ್ನು ಉದ್ಘಾಟನೆ ಮಾಡ್ತೀನಿ. ಒಳಗೆ ಬರ್ತೀವಿ.
ಒಳಗೆ ಬಿಟ್ಟು ಫಾದರ್ ಒಳಗೆ ಬಿಟ್ಟು ಎಲ್ಲ ಹಿಂದೆ ಬಂದು ನೋಡಿ ಚಂದ ಸಿಗ್ತದೆ ಗ್ರೂಪ್ ಫೋಟೋ ಇಲ್ಲಿಂದ ಬನ್ನಿ ಇಲ್ಲಿಂದ ಬನ್ನಿ ಇಲ್ಲಿಂದ ಬನ್ನಿ ಹಿಂದೆ ಬಂದಪ್ಪ ಹಿಂದೆ ಬನ್ನಿ ಅಂತ ಹೇಳ್ತಾರೆ ನೀವು ಒಳ್ಳೆ ಅಲ್ಲ ಇವ್ರೆ ಸರಿ ಕಡೆ ಇಲ್ಲ ಗ್ರೂಪ್ ಫೋಟೋ ಇರ್ತದೆ ರವೇಣ್ಣ ನನಗೆ ಕಳ್ಸ್ಕೊಡಿ ಎಸ್ ಖಂಡಿತ ನಾನು ಮಾತಾಡ್ತಾರೆ ಸ್ನೇಹಿತರೆ, ಇವತ್ತು ನಮ್ಮ ಸಂತ ಅನ್ನಮ್ಮ ಶಾಲೆಗೆ ಹಾಗೂ ಸಂತ ಅನ್ನಮ್ಮ ದೇವಾಲಯಕ್ಕೆ ಒಂದು ಒಳ್ಳೆಯ ದಿನವಾಗಿದೆ. ಮುಖ್ಯ ರಸ್ತೆಯಿಂದ ಶಾಲಾ ಆವರಣಕ್ಕೆ ಹೋಗುವುದಕ್ಕೆ ನಮಗೆ ಒಳ್ಳೆಯ ರಸ್ತೆ ಇರಲಿಲ್ಲ. ಆದ್ದರಿಂದ ಮಕ್ಕಳಿಗೂ ಶಿಕ್ಷಕ ಶಿಕ್ಷಕಿಯರಿಗೂ ಹಾಗೂ ಭಕ್ತಾದಿಗಳಿಗೆ ಅನುಕೂಲವಾಗುವ ಹಾಗೆ ಈ ರಸ್ತೆಯನ್ನು ನಿರ್ಮಿಸಲಾಗಿದೆ. ಈ ಸಮಯದಲ್ಲಿ ನಾವು ಬಹಳ ಕೃತಜ್ಞತೆಗಳನ್ನು ನಮ್ಮ ಪ್ರೀತಿಯ MLA ಆಗಿರುವ AS ಪೊನ್ನಣ್ಣ ಅವರಿಗೆ ಸಲ್ಲಿಸುತ್ತೇವೆ. ಅವರ ಒಂದು ಮುತುವರ್ಜಿಯಿಂದ ಈ ಕೆಲಸ ಸುಗಮವಾಗಿ ನೆರವೇರಿದೆ ಹಾಗೂ ಮಳೆಗಾಲದಲ್ಲಿಯೂ ಸುಗಮವಾಗಿ ಮಕ್ಕಳು ಶಾಲೆಗೆ ಸಾಗಲು ಈ ರಸ್ತೆ ಅನುಕೂಲಕರವಾಗಿದೆ. ಆದ್ದರಿಂದ ಇದಕ್ಕಾಗಿ ಶ್ರಮಿಸಿದಂಥ ಎಲ್ಲರಿಗೂ ಕೂಡ ನಮ್ಮ ದೇವಾಲಯದ ಪರವಾಗಿ, ಎಲ್ಲ ಗುರುಗಳ ಪರವಾಗಿ, ಭಕ್ತಾದಿಗಳ ಪರವಾಗಿ, ಶಾಲಾ ಮಕ್ಕಳ ಪರವಾಗಿ ಹಾರ್ದಿಕ ಧನ್ಯವಾದಗಳನ್ನು ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ನಮ್ಮ ಜನಪ್ರಿಯ ಶಾಸಕರಾದಂಥ ಮಾನ್ಯ AS ಪೊನ್ನಣ್ಣನವರು ಅವರು ನುಡಿದಂತೆ ಅವರು ನಡೆದಿದ್ದಾರೆ. ಮುಖ್ಯಮಂತ್ರಿಗಳು ಬಂದಂಥ ಸಮಯದಲ್ಲಿ ಇಲ್ಲಿಗೆ ಬರೀ ಮಣ್ಣನ್ನು ಹಾಕಲಾಗಿತ್ತು. ಆಮೇಲೆ ನಾನು ಸೋಲಿಂಗ್ ಮತ್ತು ತಾರಿಂಗ್ ನಾನು ಮಾಡಿಕೊಡ್ತೀನಿ ಫಾದರ್ ಅಂತ ಹೇಳಿದರು. ಅದಕ್ಕೆ ತಕ್ಕಾಗಿ ಅವರು ಮಾಡಿ ಇವತ್ತು ಉದ್ಘಾಟನಾ ಕಾರ್ಯವನ್ನು ಕೂಡ ನೆರವೇರಿಸಿದ್ದಾರೆ. ಈ ಸಂದರ್ಭದಲ್ಲಿ ವಿದ್ಯಾಸಂಸ್ಥೆ ವತಿಯಿಂದ ಹಾಗೂ ದೇವಾಲಯದ ಭಕ್ತಾದಿಗಳ ವತಿಯಿಂದ ಹಾಗೂ ನೆರೆದಿರುವಂಥ ಎಲ್ಲರ ವತಿಯಿಂದ ನಾನು ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಗಮನಿಸಿರೋ ಹಾಗೆ ವಿರಾಜಪೇಟೆ ಕ್ಷೇತ್ರದ ಎಲ್ಲ ಭಾಗದಲ್ಲೂ ಕೂಡ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ಸಿಕ್ಕಿದೆ. ಕಳೆದ 9-10 ತಿಂಗಳಲ್ಲಿ 250 ಕೋಟಿಗಿಂತ ಹೆಚ್ಚು ಅನುದಾನವನ್ನು ಅಭಿವೃದ್ಧಿ ಕಾಮಗಾರಿಗೆ ಸರ್ಕಾರ ಕೊಟ್ಟಿದೆ. ಇದು ರಾಜ್ಯ ಹೆದ್ದಾರಿಯ 95 ಕೋಟಿ, ಮತ್ತು ಇನ್ನೊಂದು ಸ್ಟೇಟ್ ಹೈವೇ ಮೇಂಟೆನೆನ್ಸ್ಗೆ ಸೆಂಟ್ರಲ್ ಗವರ್ಮೆಂಟಿಂದ ಬಂದಿರುವಂಥ 6 ಕೋಟಿ, ಮತ್ತು ನಮ್ಮ ನ್ಯಾಯಾಲಯ ಕಟ್ಟಡಕ್ಕೆ ಬಂದಿರೋ 28 ಕೋಟಿ, ಇದನ್ನೆಲ್ಲ ಹೊರತುಪಡಿಸಿ, ಮತ್ತು ಅನ್ಸ್ಟಾರ್ಟೆಡ್ ವರ್ಕ್ಸ್ ಏನಿತ್ತು ಒಂದು 30 ಕೋಟಿ, ಇದನ್ನು ಹೊರತುಪಡಿಸಿ ಬಂದಿರುವಂಥ ಎಲ್ಲವನ್ನ ಸೇರಿಸಿದ್ರೆ 300 ಕೋಟಿಗಿಂತ ಹೆಚ್ಚು ಅನುದಾನ ಈ ಕಳೆದ 9-10 ತಿಂಗಳ ಸರ್ಕಾರ ನಮಗೆ ಕೊಟ್ಟಿದೆ. ತಮ್ಮೆಲ್ಲರ ಪರವಾಗಿ, ಸಮಸ್ತ ವಿರಾಜಪೇಟೆಯ ನಾಗರಿಕರ ಪರವಾಗಿ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ, ನಮ್ಮ ಎಲ್ಲ ಸಚಿವರಿಗೆ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ಈ ಶಾಲೆಯಲ್ಲಿ ನನ್ನ ಸಹೋದರರು, ಕುಟುಂಬಸ್ಥರು ಎಲ್ಲ ಭಾಳಷ್ಟು ಜನ ಇಲ್ಲಿ ಓದಿದ್ದಾರೆ. ನಾನು ಓದಿದ್ದೀನಿ, ಎಲ್ಲರೂ ಕೂಡ ಓದಿದ್ದಾರೆ. ನಮ್ಮ ಮನೆ ಇಲ್ಲಿಂದ ಹಿಂಭಾಗದಲ್ಲೇ ಇತ್ತು ಮೊದಲನೇ ದಿನಗಳಲ್ಲಿ. ಅದರಿಂದ ಭಾಳ ಹಳೆಯ ಒಂದು ಸಂಬಂಧ ನಮ್ಮದು ಮತ್ತು ಈ ಶಾಲೆಯ ಸಂಬಂಧ. ಅದೇ ರೀತಿ ಶಾಲೆಯ ಆಡಳಿತಾಧಿಕಾರಿಗಳು ಮತ್ತು ಎಲ್ಲ ಫಾದರು ಎಲ್ಲರೂ ಕೂಡ ನಮಗೆ ಸಹಕಾರವನ್ನು ಕೊಟ್ಟುಕೊಂಡೇ ಬಂದಿದ್ದಾರೆ. ಮುಖ್ಯಮಂತ್ರಿಗಳ ಕಾರ್ಯಕ್ರಮ ನಡೆದಂಥ ಸಂದರ್ಭದಲ್ಲೂ ಕೂಡ ಮೈದಾನವನ್ನು ಕೊಡುವಂಥ ಸಹಕಾರವನ್ನು ನೀಡಿದ್ದಾರೆ. ಈ ರಸ್ತೆ ಮಕ್ಕಳಿಗೆ ಓಡಾಡಲಿಕ್ಕೆ, ಪೋಷಕರಿಗೆ ಓಡಾಡಲಿಕ್ಕೆ ಭಾಳ ತೊಂದರೆ ಆಗಿತ್ತು.
ಅದರಿಂದ ಇದನ್ನ ಮಾಡಿಕೊಡ್ಬೇಕು ಅಂತೇಳಿ ಅವರು ಭಾಳಷ್ಟು ದಿನಗಳಿಂದಲೇ ನಮಗೆ ಒತ್ತಾಯವನ್ನು ಮಾಡಿದ ನಂತರ ಇದನ್ನು ಮಾಡಬೇಕು ಅಂತೇಳಿ ಈ ಕಾಮಗಾರಿ ಪೂರ್ಣಗೊಂಡಿದೆ. ಒಳ್ಳೆಯ ಗುಣಮಟ್ಟವಾದಂಥ ಕೆಲಸ ಆಗಿದೆ, ಶೀಘ್ರಗತಿಯಲ್ಲೇ ಆಗಿದೆ. ಅದರಿಂದ ತಮ್ಮೆಲ್ಲರೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೆ ಮುಖ್ಯವಾಗಿ ಕಾಮಗಾರಿಗಳು ಚಾಲನೆ ಆಗಬೇಕು, ಬರೀ ಗುದ್ದಲಿ ಪೂಜೆಗೆ ಸೀಮಿತವಾಗಬಾರ್ದು ಅಂತ ಹೇಳುವಂಥದ್ದು ನಮ್ಮೆಲ್ಲರ ಉದ್ದೇಶ. ಅದರಿಂದ ಈಗ ಆಗಿರುವಂಥ ನಾನು ಚಾಲನೆ ಕೊಟ್ಟಂಥ ಹಲವಾರು ಕಾಮಗಾರಿಗಳಲ್ಲಿ 95 ಭಾಗ ಪೂರ್ಣಗೊಂಡು ಉದ್ಘಾಟನೆಯನ್ನು ಕೂಡ ನಾವು ಮಾಡಿದ್ದೇವೆ. ಈಗ ನಾವು ಅನುಷ್ಠಾನಕ್ಕೆ ತರ್ತಾರುವಂಥ ಈ ಕಳೆದ ಒಂದು ವಾರ ದಿವಸದಲ್ಲಿ ನಾನು ಚಾಲನೆ ಕೊಟ್ಟಿರುವಂಥ ಕಾಮಗಾರಿಗಳೆಲ್ಲವೂ ಕೂಡ ಅದೇ ರೀತಿ ಚಾಲನೆಗೆ ಬರಬೇಕು. ಅವಧಿಗೆ ಮೊದಲೇ, ನಿಗದಿತ ಅವಧಿಗೆ ಮೊದಲೇ ಪೂರ್ಣಗೊಳಗೊಳ್ಳಬೇಕು ಅಂತ ಹೇಳುವಂಥದ್ದು ನಮ್ಮೆಲ್ಲರ ಉದ್ದೇಶ. ಆ ರೀತಿಯಾದಂಥ ಕೆಲಸ ಆಗಲಿ, ದೇವರ ಅನುಗ್ರಹದಿಂದ ಖಂಡಿತವಾಗಿ ಈಗಾಗಲೇ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರ ಏನು ಅಭಿವೃದ್ಧಿಯ ಹಾದಿಯಲ್ಲಿ ನಡೀತಾ ಇದೆ, ಅದನ್ನು ಇನ್ನಷ್ಟು ತೀವ್ರಗತಿಯಲ್ಲಿ ಇನ್ನಷ್ಟು ಅಭಿವೃದ್ಧಿಗೆ ಕೈ ಹಾಕುವಂಥ ಕೆಲಸಗಳು ಮುಂದಿನ ದಿನಗಳಾಗುತ್ತೆ. ತಮ್ಮೆಲ್ಲರ ಸಹಕಾರವನ್ನು, ವಿಶ್ವಾಸವನ್ನು ಮತ್ತು ಬೆಂಬಲವನ್ನು ಮುಂದಿನ ದಿನಗಳಲ್ಲಿ ಕೂಡ ನಿರೀಕ್ಷಿಸ್ತಾ ತಮಗೆಲ್ಲರೂ ಕೂಡ ಶುಭವನ್ನು ಕೋರಿ ನನ್ನ ಮಾತನ್ನು ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.